ಎಲ್ರಿಗೂ ನಮಸ್ಕಾರ. ಏನಪ್ಪ, ಯಾವುದೋ ಒಂದು ಕೈಲಿ ಇಟ್ಕೊಂಡಿದ್ದಾರೆ ಗುರುಗಳು ಒಂದು ಗಿಡ ಅಂತ ನೀವು ಅಂದ್ಕೊಬೋದು. ಇಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಔಷಧಿ ಹೇಳ್ಕೊಟ್ಟಿದ್ವಿ, ನಮ್ಮ ಹೊಸ್ತಾಗಿ ಬಂದಿರೋಂಥ ವ್ಯಾಧಿಗೆ. ಈ ಅದು ಯಾವ ವ್ಯಾಧಿ ಅಂತ ಹೇಳಿದ್ರೆ ಕೆಮ್ಮು ಜುಬನ್ ಸಾಯ್ತಾರೆ ಅಂತೇಳಿ, ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ಕೊರೋನಾ ಬಂದಿರೋ ಸೀಸನಲ್ಲಿ ಈ ಗಿಡನ ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ವಿ. ಒಂದು ಲೇಹ ಕೂಡ ಅರವಿಂದರ ಕೈಯಲ್ಲಿ ಮಾಡಿಸಿರ್ತಕ್ಕಂಥ ಆ ಗಿಡ ಕೂಡ ಇದನ್ನು ಬಳಸಿದ್ವಿ, ನಿಮ್ಗಳಿಗೆ ಆ ರೀತಿಯಲ್ಲಿ ಪರಿಚಯ ಮಾಡಿಸ್ಕೊಟ್ಟಿದ್ವಿ. ಈ ಗಿಡದಲ್ಲಿ ಹಲವಾರು ಔಷಧಿ ಗುಣಗಳು ಅಡಗಿರೋಂಥ ಗಿಡ ಅಂತ ಹೇಳಿದ್ರೆ ಬುಡ್ಡೆ ಗಿಡ ಅಂತ ನಾವು ಹೇಳ್ತೀವಿ. ಹಲವಾರು ಹೆಸರುಗಳಿದೆ, ಇದನ್ನು ನಾವು ತಿಳ್ಕೊಂಡಿರೋಂಥದ್ದು ಬುಡ್ಡೆ ಗಿಡ ಅಂತ ನಮ್ಮ ಹಳ್ಳಿಗಳ ಕಡೆ ಕರಿತೀವಿ. ಇದು ನೋಡಿ ಯಾವ ರೀತಿ ಕಾಯಿ ಇರುತ್ತೆ ಅಂತ ಹೇಳಿದ್ರೆ ಬಲೂನ್ ಆಕಾರದಲ್ಲಿ ಇರುತ್ತೆ. ಇದನ್ನು ಸುಳಿದಾಗ ಕೂಡ ಅದರೊಳಗಡೆ ಕಾಯಿ ಇರ್ತಕ್ಕಂಥದ್ದು ನೋಡಿ, ಇದರೊಳಗಡೆ ಇರುತ್ತೆ. ಒಂದು ಬಟಾಣಿ, ನಾವು ಹಸಿ ಬಟಾಣಿ ಉಪಯೋಗಿಸ್ತಿರಲ್ಲ ಆ ರೀತಿ ಇರ್ತಕ್ಕಂಥದ್ದು ನೋಡಿ, ಒಂದು ಬಲೂನ್ ಆಕಾರದಲ್ಲಿ ಅದರೊಳಗಡೆ ಇರ್ತಕ್ಕಂಥದ್ದು. ಇದರಲ್ಲಿ ಬೀಜ ಇರೋ ಅಡಗಿರುತ್ತೆ ನೋಡಿ. ಇದ್ರದ್ದು ಏನಪ್ಪ ವಿಶೇಷ ಅಂತ ಹೇಳಿದಾಗ, ನಾವು ಚರ್ಮ ವ್ಯಾಧಿಗಳ ಬಗ್ಗೆ ಇವತ್ತು ಹಲವಾರು ಕಾರ್ಯಕ್ರಮಗಳು ಕೊಡ್ತಾಯಿದ್ವಿ. ಇವತ್ತು ಚರ್ಮ, ಈ ಮಕ್ಕಳಿಗೆ ರಕ್ತ ಕೆಟ್ಟು ಚರ್ಮದ ಮೇಲೆ ಗುಳ್ಳೆಗಳಾಗ್ತಿದೆ, ಸಣ್ಣ ಸಣ್ಣ ವ್ಯಾಧಿಗಳಾಗ್ತಿದೆ, ಈ ರಕ್ತ ಕೆಟ್ಟಿದೆ, ಅವ್ರಿಗೆ ರಕ್ತ ಶುದ್ಧಿ ಆಗಬೇಕು, ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಈ ಬುಡ್ಡೆ ಗಿಡದ ಬೇರಿನ ಚೂರ್ಣ ಮಾಡಿಟ್ಕೊಂಡು ಪ್ರತಿನಿತ್ಯ ನೆರಳಲ್ಲಿ ಒಣಸ್ಕೊಳ್ಳೋವಂಥದ್ದು, ನೆರಳಲ್ಲಿ ಒಣಸ್ಕೊಂಡು ಪ್ರತಿನಿತ್ಯ ಒಂದು ಸ್ಪೂನ್ ಜೇನುತುಪ್ಪ, ನಂತರ ಇದು ಕಾಲು ಸ್ಪೂನ್ ಈ ಬೇರಿನ ಚೂರ್ಣ, ಆ ಚೂರ್ಣವನ್ನು ಅರೆದು ನೆಕ್ಸ್ತಾ ಬಂದರೆ 48 ದಿವಸ ಕೊಡಿ, ರಕ್ತದಲ್ಲಿರ್ತಕ್ಕಂಥ ಚರ್ಮ ವ್ಯಾಧಿಗಳು, ರಕ್ತದಿಂದ ಬರ್ತಕ್ಕಂಥ ಚರ್ಮ ವ್ಯಾಧಿಗಳು ಸಂಪೂರ್ಣ ಗುಣ ಆಗುತ್ತೆ. ಮತ್ತು ಮಕ್ಕಳು ಕೂಡ ಆರೋಗ್ಯವಾಗಿರ್ತಾರೆ. ಮಕ್ಕಳು ತೊಗೊಬೋದು, ಮತ್ತು ದೊಡ್ಡವರು ತೊಗೊಬೋದು. ದೊಡ್ಡವ್ರಿಗೆ 1/2 ಸ್ಪೂನ್ ಕೊಡಿ, ಮಕ್ಕಳಿಗಾದರೆ 1/2 ಸ್ಪೂನ್ ಕೊಡಿ. 48 ದಿವಸದಲ್ಲಿ ಚರ್ಮ ಇದು ರಕ್ತ ಕೂಡ ಶುದ್ಧ ಆಗುತ್ತೆ, ಚರ್ಮದ ಮೇಲೆ ಇರ್ತಕ್ಕಂಥ ಗುಳ್ಳೆಗಳು, ನಾವು ಅಲರ್ಜಿಗಳಂತ ಏನು ಹೇಳ್ತಿರೋ, ಹೊರಗಡೆ ಊಟ ತಿಂದು ಫುಡ್ ಪಾಯ್ಸನ್ ಆಗಿ ಅಲರ್ಜಿ ಆಗುತ್ತೆ, ಆ ರೀತಿ ಕಾಯಿಲೆಗಳನ್ನೆಲ್ಲ ಹತೋಟಿಗೆ ತಂದಿಟ್ಕೊಳ್ಳೋಂಥ ಸಸ್ಯ ಅಂತ ಹೇಳಿದ್ರೆ ಬುಡ್ಡೆ ಗಿಡ ಮತ್ತು ಬುಡ್ಡೆ ಬೇರಿನ ಚೂರ್ಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈ ಗಿಡನ ಪರಿಚಯ ಮಾಡಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.